ನಮಸ್ಕಾರ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರಲ್ಲ, ಬಂದಾಗ್ತಿದೆ ಅನ್ನುವಂಥ ಹೇಳಿಕೆಗಳು ಬರ್ತಿದ್ದಂಗೆ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಯಾಕೆ ಹಣ ಬರ್ತಿಲ್ಲ, ಕಾರಣ ಏನಾಗಿರ್ಬೋದು ಅಂತ ಕೇಳ್ತಿದ್ದಾರೆ. ಗೃಹಲಕ್ಷ್ಮಿಯ ಕೆಲವೊಂದು ಅಪ್ಡೇಟ್ ಆದರೆ ಖಂಡಿತ ಇದೆ, ಅದು ಏನಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಎಲ್ಲರೂ ಮಿಸ್ ಮಾಡಿದೆ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಯೂಟ್ಯೂಬಲ್ಲಿ ಕೆಲವೊಂದು ಮಾಧ್ಯಮಗಳಲ್ಲಿ ಬರ್ತಿದೆ. ಏನೊಂದು ಹೇಳಿಕೆ ಬರ್ತಿದೆ, ಅದು ನೀವು ಮಾಧ್ಯಮಗಳ ಮೂಲಕ ನೋಡ್ಕೊಳ್ಬೋದು. ಈಗ ಸಂಬಂಧಪಟ್ಟ ತಜ್ಞರಿಂದ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿ ಸರ್ಕಾರಕ್ಕೆ 2430 ಕೋಟಿ ಬೇಕು. ಗೃಹಲಕ್ಷ್ಮಿ ಹಣ ಕೊಡಲಿಕ್ಕೆ 2430 ಕೋಟಿ ಬೇಕಾಗತ್ತೆ. ಕಳೆದ 2 ತಿಂಗಳುಗಳಿಂದ ಇವರು ಹಣ ಕೊಡ್ತಿಲ್ಲ. ಈಗ ಸಂಬಂಧಪಟ್ಟ ತಜ್ಞರಿಂದ, ಅಧಿಕಾರಿಗಳಿಂದ ಹೇಳ್ತಿರೋದು ಏನಂದರೆ, ಈ ಗೃಹಲಕ್ಷ್ಮಿ ಹಣವನ್ನು ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ, ಸರ್ಕಾರದ ಬಳಿ ಹಣ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋಕ್ಕೆ 2430 ಕೋಟಿ ಬೇಕಾದರೆ ಇನ್ನು ಬೇರೆ ಗ್ಯಾರಂಟಿ ಯೋಜನೆಗಳು ಏನು ಮಾಡ್ತೀರಾ, ಬೇರೆ ಅಭಿವೃದ್ಧಿ ಯೋಜನೆಗಳು, ರಾಜ್ಯದ ಅಭಿವೃದ್ಧಿ ಏನು ಮಾಡ್ತೀರಾ ಅನ್ನುವಂತಹ ಹೇಳಿಕೆಗಳು ಬರ್ತಿದೆ. ಸ್ನೇಹಿತರ, ಇದು ನಿಜಾನೇ. ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದರೆ ಇದು ನಿಜಾನೇ. ಯಾಕಂದರೆ ಸರ್ಕಾರದ ಬಳಿ ಹಣ ಇತ್ತು, ಕೊಟ್ಟರು, ಈಗ ನಿಮ್ಮೆಲ್ಲರಿಗೂ ಜಮಾ ಆಯಿತು. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದು ಬಹುತೇಕ ಡೌಟ್ ಇದೆ. ಈಗ ಇರ್ತಕ್ಕಂತಹ ಪರಿಸ್ಥಿತಿ ಪ್ರಕಾರ ಇಲ್ಲಿ ನಿಮಗೆ ಗೊತ್ತಿದೆ, ಸರ್ಕಾರದಲ್ಲಿ ಬರೀ ಗೃಹಲಕ್ಷ್ಮಿ ಹಣಕ್ಕೆ ಅಂತ 2430 ಕೋಟಿ ರೆಡಿ ಮಾಡಬೇಕಾಗತ್ತೆ. ಎಲ್ಲಿ ರೆಡಿ ಮಾಡ್ತಾರೆ ಹೇಳಿ? ವಿಪಕ್ಷ ನಾಯಕರು ಇರ್ಬೋದು ಅಥವಾ ಮಾಧ್ಯಮದವರು ಇರ್ಬೋದು ಹೇಳ್ತಿರೋದು ಏನಂದರೆ, ಮಹಿಳೆಯರಿಗೆ ಆಸೆ ಹುಟ್ಟಿಸಿ ಈಗ ಹಣ ಕೊಡ್ತಿಲ್ಲ ಅಂದರೆ ಇದು ಯಾವ ಥರ ನ್ಯಾಯ? ಮಹಿಳೆಯರು ಎಷ್ಟೋ ಜನ ಹಾಸ್ಪಿಟಲ್ ಚಿಕಿತ್ಸೆಗೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಯೂಸ್ ಮಾಡ್ಕೊಳ್ತಿದ್ರು. ಕೆಲವೊಬ್ಬರಾದರೆ ಹೊಸ ಫೋನ್ಗಳನ್ನು ತಗೊಂಡು ಇ ಎಮ್ ಐನ ಕಟ್ಕೊಳ್ಬೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಈ ರೀತಿ ಯೂಸ್ ಮಾಡ್ತಿದ್ರು ಗೃಹಲಕ್ಷ್ಮಿ ಹಣವನ್ನು. ಆದರೆ ಸರ್ಕಾರದವರು ಈ ರೀತಿ ಕೈ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನೀವು ಕೇಳ್ಬೋದು, ಸರ್ಕಾರದ ಕಡೆಯಿಂದ ಏನಾದರೂ ಹೇಳ್ತಿದ್ದಾರಾ, ಏನಾದರೂ ನೋಟಿಫಿಕೇಷನ್ ಕೊಡ್ತಿದ್ದಾರಾ ಅಂತ ನೀವು ಕೇಳೋದೆ. ಆದರೆ ಸ್ನೇಹಿತರೆ, ಬಂದ್ ಮಾಡ್ತೀವಿ ಅಂತ ಅವರು ಹೇಳ್ತಿಲ್ಲ. ಆದರೆ ಹಣ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಬಂದರೆ ಅದು ಖುಷಿನೇ. ಬರೀ 5 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿದ್ದಾರೆ ಅಂತ ಇಲ್ಲಿ ತಿಳ್ಕೊಳ್ಬೋದು. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರ, ಹಣ ಬಂದರೆ ಒಳ್ಳೆಯದೆ, ಹಣ ಬಂದಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಕೆಲವರು ಮಹಿಳೆಯರು ಆದರೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ. ಇದು ಸದ್ಯಕ್ಕೆ ಬರ್ತಿರ್ತಕ್ಕಂತಹ ಅಪ್ಡೇಟ್. ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥ ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ ಗೈಸ್.